ಮಾಸ್ಕೋದಲ್ಲಿ ಸಿಲುಕಿಕೊಂಡ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಬೆಂಗಳೂರಿಗೆ ವಾಪಸ್. ಅದು ಏನು ಇಂಪ್ಯಾಕ್ಟ್ ಎಂದು ನೋಡಿ. ಮಾಸ್ಕೋದಲ್ಲಿ ಕರ್ನಾಟಕ ವಿದ್ಯಾರ್ಥಿಗಳು ಸಿಲುಕಿಕೊಂಡಿದ್ದು. ಜೆಸಿ ಚಂದ್ರಶೇಖರ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಸುರಕ್ಷಿತವಾಗಿ ತಾಯ್ನಾಡಿಗೆ ಮರಳಲು ಸಹಾಯ ಮಾಡಿದ್ದರು. ಈ ಸುದ್ದಿಯನ್ನು ಸಾಚಿ ಟಿವಿಯಲ್ಲಿ ಪ್ರಕಟಿಸಿದ ನಂತರ ಮತ್ತು ಜೆಸಿ ಚಂದ್ರಶೇಖರ್ ಕರ್ನಾಟಕ ಮತ್ತು ಬೆಂಗಳೂರು ಪ್ರತಿನಿಧಿಸುವ ರಾಜ್ಯಸಭೆಯಲ್ಲಿ ಸಂಸತ್ ಸದಸ್ಯ ಅವರೊಂದಿಗೆ ನಾವು ಮಾತನಾಡಿದ್ದೇವೆ. ನಾವು ರಷ್ಯಾದಲ್ಲಿ ಮಡಿಕಾ ಮಾಡುತ್ತಿರುವ ಕನ್ನಡಿಗರು ಈ ವಿಡಿಯೋ ಮಾಡುತ್ತಿರುವ ಉದ್ದೇಶ ಏನು ಅಂದ್ರೆ, ಸುಮಾರು 100ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ರಷ್ಯಾದಲ್ಲಿ ಉಳ್ಕೊಂಡಿದ್ದೀವಿ. ಇದಕ್ಕೆ ಕಾರಣ ಏನು ಅಂದ್ರೆ, ವಂದೇ ಭಾರತ್ ಮಿಷನ್ ಅಲ್ಲಿ ಇದುವರೆಗೂ ಬೆಂಗಳೂರಿಗೆ ಒಂದೇ ಒಂದು ಫ್ಲೈಟ್ ಬಿಟ್ಟಿದ್ದಾರೆ. ಅದನ್ನು ಬೆಂಗಳೂರು ಡೆಲ್ಲಿ ಅಂತ ಚೇಂಜ್ ಮಾಡಿ ಕರ್ನಾಟಕದವ್ರನ್ನ ಕಡೆಗಣಿಸಿ ಡೆಲ್ಲಿ ಅವರಿಗೆ ತುಂಬಾ ಚಾನ್ಸ್ ಕೊಡ್ತಿದ್ದಾರೆ. ಬೆಂಗಳೂರಿಗೆ ಒಂದೇ ಫ್ಲೈಟ್ ಬಿಡೋದು ಅಂತ ಮುಂಚೆನೆ ನಿರ್ಧಾರ ಮಾಡಿದ್ರೆ ದೆಹಲಿ ಅವರಿಗೆ ಕರ್ನಾಟಕದ ಫ್ಲೈಟ್ ಅಲ್ಲಿ ಅವಕಾಶ ಮಾಡಿಕೊಡೋ ಅಗತ್ಯ ಏನಿತ್ತು? ಇದನ್ನೆಲ್ಲ ಬಿಟ್ಟು ಮುಂದೆ ಬರೋದಾದ್ರೆ, ರಷ್ಯಾದಲ್ಲಿ ಸಿಲುಕಿರೋ ಕರ್ನಾಟಕದ ಸ್ಟೂಡೆಂಟ್ಸ್ನ ಒಮ್ಮತದ ವಿನಂತಿ ಏನು ಅಂತಂದ್ರೆ, ನಮಗೆ ಮಾಸ್ಕೋ ಟು ಬೆಂಗಳೂರು ಡೈರೆಕ್ಟ್ ಫ್ಲೈಟ್ ನ ಅರೇಂಜ್ ಮಾಡಿಕೊಡಿ. ನಮ್ಮ ಮಾತೃಭೂಮಿಗೆ ಮಾಸ್ಕೋದಿಂದ ಸುರಕ್ಷಿತವಾಗಿ ತಲುಪಲು ಸಹಾಯ ಮಾಡಿದ್ದಕ್ಕಾಗಿ ಎಲ್ಲ ಕನ್ನಡಿಗ ವಿದ್ಯಾರ್ಥಿಗಳಿಂದ ಜೆಸಿ ಚಂದ್ರಶೇಖರ್ ಧನ್ಯವಾದಗಳು. ಜೆಸಿ ಚಂದ್ರಶೇಖರ್ ಕರ್ನಾಟಕ ಮತ್ತು ಬೆಂಗಳೂರು ಪ್ರತಿನಿಧಿಸುವ ರಾಜ್ಯಸಭೆಯಲ್ಲಿ ಸಂಸತ್ ಸದಸ್ಯ. ನಿಮಗೆ ಸಾಚಿ ಟಿವಿಯಿಂದ ಧನ್ಯವಾದಗಳು.